ಸ್ಟಾರ್ಟ್ ಮಾಡಿದ ತಕ್ಷಣ ಒಂಥರ ಫೀಲ್ ಚೆನ್ನಾಗಿದೆ ಗುರು. ಆಮೇಲೆ ಈ ಬೈಕಲ್ಲಿ ಫ್ರಂಟು ಬೈಕು ಎರಡು ಕಡೆ ಅಂದರೆ ಡಿಸ್ಕ್ ಇದೆ. ಎ ಬಿ ಎಸ್ ಬಂದುಬಿಟ್ಟು ಸಿಂಗಲ್ ಚಾನಲ್ ಎ ಬಿ ಎಸ್ಸು, ಅದು ಫ್ರಂಟಲ್ಲಿ ಮಾತ್ರ ಇದೆ. ಇನ್ನು ನಾವು 140,000 ಡ್ಯುಯಲ್ ಚಾನಲ್ ಎ ಬಿ ಎಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗುರು. ಅದಕ್ಕೂ ಮತ್ತೆ ಎಮ್ಮೆ ಕಟ್ಬಿಟ್ಟಿದ್ದಾರೆ. ಇರೋಣ ನೋಡ್ಬೇಡ ಹಂಗೆಲ್ಲ ಒಟ್ಟು. ಹೂ ಸ್ಟಾಪ್ ಪಡಿಯು, ನಿಮ್ಮನ್ನು ತಡೆದಿರುವವರು ಯಾರು? ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮುಂದೆ ಮೆಟ್ಟಬೇಕು. ಗುರು, ಒಂದು ಕಾಲದಲ್ಲಿ ಯಮಹ ಎಫ್ ಝಡ್ ಬೈಕ್ಗಳು ಯಾವ ಥರ ಸೇಲ್ಸ್ ಆಗ್ತಾ ಇತ್ತು ಅಂದರೆ, ಈ ಪಲ್ಸರ್ ಬೈಕ್ಗಳಿಗೆ ಟಕ್ಕರ್ ಕೊಡ್ತಾ ಇತ್ತು, ಅಂದರೆ ಬಜಾಜ್ ಕಂಪ್ನಿಯವ್ರಿಗೆ ಟಕ್ಕರ್ ಕೊಡ್ತಾ ಇತ್ತು, ಆ ಥರ ಸೇಲ್ಸ್ ಆಗ್ತಾ ಇತ್ತು. ಬಟ್ ಈಗಂತೂ ಬಿದ್ದೋಗ್ಬಿಟ್ಟಿದೆ, ಯಾರು ತಗೊಳೋದೇ ಇಲ್ಲ. ತಗೊತಾರೆ ಅಂದರೆ ಯಾರೋ ಎಫ್ ಝಡ್ ಲವರ್ಸ್ ಇರ್ತಾರಲ್ಲ, ಅವ್ರು ತಗೊತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಮಗ ನಿಂದು ಡ್ರೀಮ್ ಬೈಕ್ ಯಾವುದು ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ ಅಂದರೆ, ಮಗ ನನಗೆ ಎಫ್ ಝಡ್ ಬೈಕ್ ತೊಗೊಬೇಕು ನಾನು. ಯಾಕೋ ಅಂದರೆ ಮಗ ಅದ್ರ ಲುಕ್ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ಅದು ತೊಗೊಬೇಕಾ ಬೈಕು ಅಂತಾನೆ. ಇನ್ನು ನಮ್ಮ ದೇಶದಲ್ಲಿ ಇನ್ನು ನಾವು ಯಾರಾದರೂ ಬೈಕ್ಗಳಿಗೆ ತೊಗೊಬೇಕು ಅಂದರೆ ಲುಕ್ಗಳು ನೋಡಿಬಿಟ್ಟೆ ತೊಗೊಂಬಿಡ್ತಾರೆ. ನಮ್ಮ ಮಗ ಅದು ಸ್ಪೆಸಿಫಿಕೇಷನ್ಸ್ ಏನು ಅದೇನು ಬೇಕಾಗಿಲ್ಲ, ಲುಕ್ ಒಂದು ಚೆನ್ನಾಗಿದ್ರೆ ಸಾಕು. ಎಂಥ ಬೈಕ್ಗಳಾದರೂ ನಮ್ಮ ದೇಶದಲ್ಲಿ ಸೇಲ್ ಆಗಿಬಿಡ್ತವೆ, ಆ ಥರ ಇದೆ. ನೋ, ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಇದ್ರ ಬಗ್ಗೆ ನೀವೇನು ಅನ್ಕೊತಾ ಇದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಸ್ಪೆನ್ಷನ್ ಬಂದುಬಿಟ್ಟು ಫ್ರಂಟು ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಇದೆ. ರೇರ್ ಬಂದುಬಿಟ್ಟು ಮೋನೋಕ್ರಾಸ್ ಸಸ್ಪೆನ್ಷನ್ ಅಂತ. ಹಿಂದೆ ರೇರ್ ಬಂದುಬಿಟ್ಟು ಇಂಗ್ಲೀಷ್ ಅರ್ಥ ಆಗಲ್ಲ ಗುರು, ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಲ್ಲ, ಅದಕ್ಕೆ ಸ್ವಲ್ಪ ಇಂಗ್ಲೀಷ್ ಏನು ಪ್ರಾಬ್ಲಮ್. ಇನ್ನು ಕನ್ನಡ ಆರಾಮಾಗಿ ಮಾತಾಡ್ಬಿಡ್ತೀರಿ. ಇನ್ನು ಇಂಜಿನ್ ನೋಡೋಕೆ 149 cc ಸಿಂಗಲ್ ಸಿಲಿಂಡರ್ ಫ್ಯೂಲ್ ಇಂಜೆಕ್ಟೆಡ್ 4-stroke SOHC 2-valve ಇಂಜಿನ್. ಇನ್ನು ಈ ಬೈಕ್ ಸ್ಪೆಸಿಫಿಕೇಷನ್ಸ್ ಬಂದರೆ, ಈ ಬೈಕ್ನ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 12.4 PS 7,250 RPM ಇದೆ. ಆಮೇಲೆ ಟಾರ್ಕ್ ಬಂದುಬಿಟ್ಟು 13.3 Nm ಆಫ್ ಟಾರ್ಕ್ ಇದೆ ಅಟ್ 5,500 RPM ಅಲ್ಲಿ. ಇದಿಷ್ಟು ಈ ಬೈಕ್ನ ಸ್ಪೆಸಿಫಿಕೇಷನ್ಸ್ ಗುರು. ಆಮೇಲೆ ಗುರು, ಈ ಬೈಕ್ ವೆಯ್ಟ್ ಕೂಡ ಅಷ್ಟೊಂದಿಲ್ಲ, ಲೈಟ್ ವೆಯ್ಟು, ಒಂದು 130-140 kg ವೆಯ್ಟ್ ಇರುತ್ತದೆ ಅನ್ಕೊತೀನಿ. ಆರಾಮಾಗಿ ಓಡಿಸ್ಬೋದು. ಇನ್ನು ಸಿಟಿಯಲ್ಲಂಥ ರೋಡ್ಗಳಲ್ಲಾದ್ರೆ ಆರಾಮಾಗಿ ಬಡ್ದಾಡ್ಬೋದು, ಯಾವ ಥರ ಅನ್ನೋದ್ರಾಗಲಿ ನುಗ್ಗಿಸ್ತಾ ಇರ್ಬೋದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಗುರು, ನಂಗೆ ಈ ಬೈಕ್ ಓಡಿಸ್ತಾ ನಂಗೆ ಇಷ್ಟ ಆಗ್ತಾ ಇರೋದು ಏನಂದರೆ, ಇದು ರೈಡಿಂಗ್ ಪೊಸಿಷನ್ ಮತ್ತು ಕಂಫರ್ಟು ಒಳ್ಳೆ ಕಂಫರ್ಟ್ ಕೊಡ್ತಾ ಇದೆ. ಇನ್ನೆಲ್ಲ ಕಂಫರ್ಟಲ್ಲಾಗಲಿ ರೈಡಿಂಗ್ ಪೊಸಿಷನಲ್ಲಾಗಲಿ ಸಖತ್ತಾಗಿದೆ, ಆ ಥರ ಫೀಲ್ ಕೊಡ್ತಾ ಇದೆ, ಅದರಲ್ಲಂತೂ ಎರಡನೇ ಮಾತೇ ಇಲ್ಲ. ಆಮೇಲೆ ಗುರು, ನಿಮ್ಗೆ ಈ ಟೈರ್ ಹೇಳೋದು ಮುಟ್ತದೆ, ಇದು ಟೈರ್ ಬಂದುಬಿಟ್ಟು 100x80-17 ಇದೆ. ಆಮೇಲೆ ಇದು ಬಂದುಬಿಟ್ಟು ಎಷ್ಟಿದೆ, 140x60 ಇದೆ. ಆಮೇಲೆ ಏನಂದರೆ, ಹ್ಯಾಂಡಲ್ ಬಾರ್ ಕರೆಕ್ಟ್ ಪೊಸಿಷನಲ್ಲಿದೆ, ತುಂಬ ಮೇಲೇನು ಇಲ್ಲ, ತುಂಬ ಕೆಳಗೂ ಇಲ್ಲ. ನಾನು ಹೇಳಿದೆ ಅಲ್ಲ ಆಗಲೇ, ಕುಳ್ಳಿಕೆ ಇರೋರಿಗೆ ಓಡಿಸೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ, ಕುಳ್ಳಿಕೆ ಇರೋರು ಆರಾಮಾಗಿ ಓಡಿಸ್ಬೋದು. ಆಮೇಲೆ ಬೈಕ್ ನಂದಲ್ಲ, ನಮ್ಮೂರೊಂದೇ. ಕಂಗ್ರಾಟ್ಸ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಎಷ್ಟಾಯ್ತು ಬೈಕ್? ಒಂದು 40,000. ಫುಲ್ ಅಮೌಂಟ್ ಕಟ್ಟದ EMI? ಹಾಂ ಹಾಂ. ಇದೊಂದು ಪತ್ರಿಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವರಲ್ಲಾಗಿ ಕೊಟ್ಟಿರೋ 140,000 ಈ ಗಾಡಿ ಪೂರ್ತಿಯಾಗಿ ನ್ಯಾಯ ಮಾಡ್ತಾ ಇದೆ ಗುರು. ಇದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಆದ್ರೆ ಒಂದು ಮಾತ್ರ, ಇನಿಷಿಯಲ್ ಪಿಕಪ್ ಮಾತ್ರ ಮಸ್ತ್ ಇದೆ ಗುರು ಈ ಬೈಕಲ್ಲಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ.